ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಒಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನು ಅಂತಂದರೆ KCET ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಇದರಲ್ಲಿ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಈ ಮೂರು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಎಲ್ಲ ಚಾಪ್ಟರ್ಸ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ ಒನ್ ಬೈ ಒನ್. ಸೊ ಈಗ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ PUC ಎಕ್ಸಾಮ್ ಕ್ಯಾನ್ಸಲ್ ಆಗಿರೋದ್ರಿಂದ, ಸ್ಪೆಸಿಫಿಕಲಿ ಸೈನ್ಸ್ ಸ್ಟ್ರೀಮ್ ಅವ್ರಿಗೆ, ಇವಾಗ ಅವ್ರಿಗೆ CET ಒಂದೇ ಡಿಸೈಡಿಂಗ್ ಫ್ಯಾಕ್ಟರ್. ಸೊ ಯಾರು ನಾವು ಇಂಜಿನಿಯರಿಂಗ್ ಮಾಡೋದಿಲ್ಲ ಅಥವಾ ಪ್ಯೂರ್ ಸೈನ್ಸ್ ಫೀಲ್ಡ್ಗೆ ಹೋಗ್ತೀವಿ ಅಂತಿರೋ ಅಂಥವ್ರಿಗೆ ಇದು ವಿಡಿಯೋ ಸೀರೀಸ್ ಬೇಕಾಗಿರೋದಿಲ್ಲ. ಬಟ್ ಯಾರಿಗೆ ಇಂಜಿನಿಯರಿಂಗ್ ಮಾಡಬೇಕು, ಆಯುರ್ವೇದಿಕ್ ಮಾಡಬೇಕು, ಅಗ್ರಿಕಲ್ಚರ್ ಮಾಡಬೇಕು, ಉನಾನಿ ಮಾಡಬೇಕು, ಹೋಮಿಯೋಪತಿ ಮಾಡಬೇಕು ಅಥವಾ ಪ್ಯಾರಾಮೆಡಿಕಲ್ ಮಾಡಬೇಕು ಅಂಥವ್ರಿಗೆ CET ಈಸ್ ವೆರಿ ಡಿಸೈಡಿಂಗ್ ಫ್ಯಾಕ್ಟರ್. ಈಗ ನಮ್ಮಲ್ಲಿ ತುಂಬ ಡೌಟ್ಸ್ ಇರುತ್ತೆ. ಅರ್ಲಿಯರ್ ಅಂದರೆ ಬೋರ್ಡಿಂದ 50% ತೊಗೋತಿದ್ರು ಪ್ಲಸ್ CET ಫಿಫ್ಟಿ ಪರ್ಸೆಂಟ್ ತೊಗೊಂಡು ರ್ಯಾಂಕ್ ಕೊಡ್ತಿದ್ರು. ಇವಾಗ ಬೋರ್ಡಿಂದ ಒಂದೇ ಒಂದು ಮಾರ್ಕು ಕೂಡ ಕನ್ಸಿಡರ್ ಮಾಡಲ್ಲ, ಬಿಕಾಸ್ ರೀಸನ್ ನಿಮಗೆ ಗೊತ್ತಿದೆ. ಸೆಕೆಂಡ್ ಥಿಂಗ್ ಏನು ಅಂದರೆ ಪ್ಯೂರ್ಲಿ CET ಮಾರ್ಕ್ಸ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೊ ನೀವು CET ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ರ್ಯಾಂಕ್ ಬರುತ್ತೆ. ನೋಡಿ, ಈ ವಿಡಿಯೋಸ್ ಯಾರಿಗೆ ಯೂಸ್ ಆಗುತ್ತೆ ಅಂದರೆ, ಯಾರು ಮ್ಯಾನೇಜ್ಮೆಂಟ್ ಸೀಟಲ್ಲಿ ನಮಗೆ ಸೀಟ್ ಬೇಡ, ನಾವು ಮೆರಿಟ್ ಸೀಟ್ ತೊಗೋತೀವಿ, ನಾವು ಕಷ್ಟಪಡ್ತೀವಿ, ಪ್ರಿಪೇರ್ ಆಗ್ತೀವಿ ಅನ್ನೋರು. ತುಂಬ ಜನ ಇಂಕಿ ಪೊಂಕಿ ಈ ಮೆಥಡ್ನ ಪ್ರಿಫರ್ ಮಾಡ್ತಾರೆ, ಇನ್ನೂ ಕೆಲವೊಬ್ಬರು ಸೀರಿಯಸ್ ಆಗಿರೋದಿಲ್ಲ. ನೆನ್ಪಿಟ್ಕೊಳ್ಳಿ, ನೀವೇನು ಈ ಒನ್ ಮಂತ್ ಅಥವಾ ಒನ್ ಆ್ಯಂಡ್ ಹಾಫ್ ಮಂತ್ ನಿಮ್ಮದು CET ಎಕ್ಸಾಮ್ ಡೇಟ್ಸ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಆ್ಯಸ್ ಪರ್ ದಟ್ 2 months ಟೈಮ್ ಇದೆ. ಈ 2 ತಿಂಗಳು ನೀವೇನು ಎಫರ್ಟ್ಸ್ ಹಾಕ್ತಿರೋ ದಟ್ ಕ್ಯಾನ್ ಸೇವ್ ಲ್ಯಾಕ್ಸ್ ಆಫ್ ರುಪೀಸ್. ನಿಮ್ಮ ಪೇರೆಂಟ್ಸ್ದು ಲಕ್ಷಾನುಗಟ್ಟಲೆ ರೂಪಾಯಿನ ಸೇವ್ ಮಾಡ್ಬೋದು, ಆಯಿತಾ? ಸೊ ಇಫ್ ಯು ಆರ್ ವಿಲ್ಲಿಂಗ್ ಟು ಗೋ ಫಾರ್ ಇಂಜಿನಿಯರಿಂಗ್, PCMಅಲ್ಲಿ ಸ್ಕೋರ್ ಮಾಡಬೇಕು, ಲೈಕ್ ರಿಲೇಟಿವ್ಲಿ ಬಯಾಲಜಿಕಲ್ ಫೀಲ್ಡ್ಸ್ ಆದರೆ ಅಗ್ರಿಕಲ್ಚರ್, ಆಯುರ್ವೇದಿ, ಯುನಾನಿ, ಯು ನೀಡ್ ಟು ಗೆಟ್ PCB. ಬಟ್ ಸ್ಕೋರ್ ಮಾಡೋದು ಕಷ್ಟ ಏನಲ್ಲ. ನಮ್ಮಲ್ಲಿ ಕೆಲವೊಂದು ಡೌಟ್ಸ್ ಬರುತ್ತೆ. ಫಸ್ಟ್ ಡೌಟ್, ಯಾವ ರೀತಿ ಪ್ರಿಪೇರ್ ಆಗಬೇಕು? ನೋಡಿ, ಪ್ರಿಪೇರ್ ಆಗೋದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋ ಒಂದು ಸ್ಟ್ರಾಟಜಿ ಏನೂ ಇರೋದಿಲ್ಲ. ಆಮೇಲೆ ತುಂಬ ಶಾರ್ಟ್ಕಟ್ಸ್ ಇರುತ್ತೆ, ಶಾರ್ಟ್ಕಟ್ಸ್ ಇಟ್ಕೊಂಡು ನಾವು ಪಾಸ್ ಆಗ್ಬೋದು ಅಂತ, ಆ ಥರ ಎಲ್ಲ ಏನೂ ಇಲ್ಲ. ಶಾರ್ಟ್ಕಟ್ಸ್ ಅನ್ನೋದು ಒಂದು 20% ಇದ್ದರೆ 80% ನೀವು ನಿಮಗೇನು ಗೊತ್ತಿದೆಯೋ ಅದನ್ನು ಇಂಪ್ಲಿಮೆಂಟ್ ಮಾಡಿ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಫಸ್ಟು ಥಿಂಗ್, ಶಾರ್ಟ್ಕಟ್ಸ್ ಅನ್ನೋದನ್ನ ತೆಗೆದು ಮೈಂಡಿಂದ ಆಚೆ ಹಾಕಿ. ಶಾರ್ಟ್ಕಟ್ಸ್ ವರ್ಕೌಟ್ ಓನ್ಲಿ 20%, ರಿಮೈನಿಂಗ್ 80% ನಿಮಗೆ ಕಾನ್ಸೆಪ್ಟ್ಸ್ ಗೊತ್ತಿದ್ದರೆ ಅದನ್ನು ಇಂಪ್ಲಿಮೆಂಟ್ ಮಾಡಿ ಮಾಡ್ತೀವಿ. ಸೆಕೆಂಡ್ ಥಿಂಗ್, ಸೋರ್ಸ್. ಯಾವ ಸೋರ್ಸ್ನ ನಾವು ಓದಬೇಕು ಅಲ್ವಾ? ಸೊ ತುಂಬ ಜನಕ್ಕೆ ಇದು ಡೌಟ್ ಇದೆ. ಎಷ್ಟೊಂದು ಬುಕ್ಸ್ ಇವೆ ಮಾರ್ಕೆಟಲ್ಲಿ. ಬೆಸ್ಟ್ ಸೋರ್ಸ್ ಯಾವುದು ಅಂತಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಮತ್ತು NCERT ವರ್ಕ್ಡ್ ಎಕ್ಸಾಂಪಲ್ಸ್, ಲೆಟ್ ಇಟ್ ಬಿ ಫಿಸಿಕ್ಸ್, ಕೆಮಿಸ್ಟ್ರಿ ಆರ್ ಮ್ಯಾಥ್ಸ್, ಬಯೋ NCERT ಟೆಕ್ಸ್ಟ್ ಬುಕ್ಸ್, ನಥಿಂಗ್ ಎಲ್ಸ್. NCERT ಟೆಕ್ಸ್ಟ್ ಬುಕ್ಸ್ ಫಸ್ಟ್ ಇಯರ್ದು ಸೆಕೆಂಡ್ ಇಯರ್ದು ಕುತ್ಕೊಂಡು ಒಂದು 2-3 ಸಲ ಓದ್ಬಿಟ್ರೆ ಮುಗ್ದೆ ಹೋಯ್ತು. ಡನ್. ಇನ್ನು ಮ್ಯಾಥ್ಸು, ಫಿಸಿಕ್ಸು, ಕೆಮಿಸ್ಟ್ರಿ ಅಂತೀರಾ, NCERT ಎಕ್ಸಾಂಪ್ಲರ್ ತೊಗೊಳ್ಳಿ ಅಥವಾ ವರ್ಕ್ಡ್ ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡಿ, ಆಮೇಲೆ NCERT ಎಕ್ಸಾಂಪ್ಲರಿಂದ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಅದರಿಂದನೇ ಕೇಳ್ತಾರೆ, ಔಟ್ ಆಫ್ ದಿ ಬಾಕ್ಸ್ ಒಂದೋ ಎರಡೋ ಕ್ವೆಶನ್ಸ್ ಕೇಳ್ತಾರೆ ಅಷ್ಟೇ, ಆಯಿತಾ? ಆಮೇಲೆ ಪ್ರೀವಿಯಸ್ ಇಯರ್ ಕ್ವೆಶನ್ಸು. ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ನೀವೇನಾದರೂ ಸಾಲ್ವ್ ಮಾಡಿದ್ರೆ, ಮೋರ್ ಆರ್ ಲೆಸ್ ಒಂದು 10 ಇಯರ್ಸ್ ಕ್ವೆಶನ್ಸ್ ನೀವು ಸಾಲ್ವ್ ಮಾಡಿದ್ರೆ, ನಿಮಗೆ ಗೊತ್ತಿಲ್ಲ ನಿಮಗೆ ಎಷ್ಟು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ, ಎಷ್ಟು ಮೋಟಿವೇಶನ್ ಬರುತ್ತೆ ನಿಮಗೆ ಅಂದರೆ, ಅಷ್ಟು ಮೋಟಿವೇಶನ್ ಬರುತ್ತೆ. ಯಾಕೆ ಅಂತಂದರೆ, ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ 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 ನಿಮಗೊಂದು ಐಡಿಯಾ ಬರುತ್ತೆ. ಏನದು? ಓ, ಬೋರ್ಡವ್ರು ಇದೇ ಕಾನ್ಸೆಪ್ಟ್ ಮೇಲೆ ಕ್ವೆಶನ್ಸ್ನ ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದಾರೆ. ಅವ್ರು ಹೊಸದಾಗಿ ಏನೂ ಕೇಳ್ತಾ ಇಲ್ಲ, ಸೇಮ್ ಕಾನ್ಸೆಪ್ಟನ್ನೇ ಪದೇ ಪದೇ ರಿಪೀಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ನಾನೇನಕ್ಕೆ ಬೇರೆ ಕಾನ್ಸೆಪ್ಟನ್ನ ಓದಬೇಕು? ಒಂದು. ಎರಡನೇದು, ಬೋರ್ಡವರು ಯಾವತ್ತೂ ಕಾಂಪ್ಲಿಕೇಟೆಡ್ ಕ್ವೆಶನ್ಸೇ ಕೇಳಲಿಲ್ಲ. ಕೇಳಿದ್ದಾರೆ ಇಲ್ಲ ಅಂತಲ್ಲ, ಎಷ್ಟು 60 ಕ್ವೆಶನಲ್ಲಿ ಒಂದು 3 ಕ್ವೆಶನ್ ಕಾಂಪ್ಲಿಕೇಟೆಡ್ ಕೇಳ್ತಾರೆ, ಬೇಡ ಬಿಡಿ ನಮಗೆ. ಬಟ್ ಮೋಸ್ಟ್ ಆಫ್ ದ ಕ್ವೆಶನ್ಸು ತುಂಬ ಸಿಂಪಲ್ ಕ್ವೆಶನ್ಸ್, ತುಂಬ ಅಂದರೆ ತುಂಬಾ ಸಿಂಪಲ್ ಕ್ವೆಶನ್ಸ್ ಕೇಳ್ತಾರೆ. ಅಷ್ಟು ಪ್ರಿಪೇರ್ ಆಗೋಕ್ಕಾಗಲ್ವಾ ನಮ್ಮ ಕೈಯಲ್ಲಿ? ಆಗುತ್ತೆ, ಕರೆಕ್ಟ್ ಅಲ್ವಾ? ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡಿ ಮಾಡಿ ಮಾಡಿ, ಅದರಲ್ಲಿ ಏನೇನು ಕಾನ್ಸೆಪ್ಟ್ಸ್ ಕೇಳಿದ್ದಾರೆ, ಸಾರಿ ನೆಗಡಿ ಆಗಿದೆ, ಏನೇನು ಕಾನ್ಸೆಪ್ಟ್ಸ್ ಕೇಳಿದ್ದಾರೆ, ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದನ್ನು ನಮಗೆ ಗೊತ್ತಾಗ್ಬಿಟ್ರೆ, ಡೆಫಿನೆಟ್ಟಾಗಿ ಔಟ್ ಆಫ್ 60 ಮಾರ್ಕ್ಸ್ 45-55 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಸೊ ಐಮ್ ನಾಟ್ ಟೆಲ್ಲಿಂಗ್ ಯು ಕ್ಯಾನ್ ಗೆಟ್ ಔಟ್ ಆಫ್ ಔಟ್, ಅಟ್ಲೀಸ್ಟ್ ಒಂದು 45 ಮಾರ್ಕ್ಸ್ ಅಥವಾ 40 ಮಾರ್ಕ್ಸ್ ಅಂತೂ ರೀಚ್ ಆಗ್ಬೋದು. 40 ಮಾರ್ಕ್ಸ್ ರೀಚ್ ಆಗ್ಬಿಟ್ರೆ ನಿಮ್ಮ ರ್ಯಾಂಕಿಂಗ್ ಬಿಲ್ಲೋ 20,000 ಬರುತ್ತೆ, ಬಿಲ್ಲೋ 10,000 ಬರುತ್ತೆ. ಯಾರು ಸ್ಕೋರ್ ಮಾಡಲ್ಲ, ತುಂಬ ಕಡಿಮೆ ಜನ CET ಎಫರ್ಟ್ಸ್ ಹಾಕ್ತಾರೆ.
ಆಯ್ತಲ್ವಾ? ಒಂದು ವಂಡರ್ಫುಲ್ ಆಪರ್ಚುನಿಟಿ. ಏನು ಅಂತಂದರೆ ಈ ವಿಡಿಯೋಸ್ನ ಯೂಸ್ ಮಾಡ್ಕೊಳ್ಳಿ. ಸೊ ನಮಗೆ ಸ್ವಲ್ಪ ಸಪೋರ್ಟ್ ಸಿಕ್ತು ಅಂತಂದರೆ ಡೆಫಿನೆಟಾಗಿ ನಾವು ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ತೀವಿ. ಸಪೋರ್ಟ್ ಸಿಗಲಿಲ್ಲ ಅಂದರೆ ನಾವು ಮಾಡೋಕ್ಕಾಗಲ್ಲ. ಸೊ ಸೋರ್ಸ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಪ್ಲಸ್ ಎನ್ ಸಿ ಆರ್ ಟಿ ವರ್ಕ್ಡ್ ಎಕ್ಸಾಂಪಲ್ಸ್ ಮತ್ತು ಎನ್ ಸಿ ಆರ್ ಟಿ ಎಕ್ಸಾಂಪ್ಲರ್ಸ್ ಇಷ್ಟೇ ಸಾಕು, ಇದ್ರ ಜೊತೆಗೆ ಇನ್ನೇನು ಬೇಡ. ಮೂರನೇದು ಮಾಕ್ ಟೆಸ್ಟ್ಗಳು ತೊಗೋಬೇಕು. ಸೊ ಇಫ್ ಯು ಆರ್ ಸೀರಿಯಸ್ ಅಬೌಟ್ ಯುವರ್ ಕರಿಯರ್ ಯು ನೀಡ್ ಟು ಟೇಕ್ ದ ಮಾಕ್ ಟೆಸ್ಟ್. ಮಾಕ್ ಟೆಸ್ಟ್ ಅಂದರೆ ಒಂದು ಕಾನ್ಸೆಪ್ಟ್ನ ನೀವು ಪ್ರಿಪೇರ್ ಆದಮೇಲೆ ಆ ಚಾಪ್ಟರ್ ರಿಲೇಟೆಡ್ ಕ್ವೆಶನ್ಸ್ನ ತೆಗೆದು ಸಾಲ್ವ್ ಮಾಡಬೇಕು. ಎಷ್ಟೊಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಇದೆ, ಆಯ್ತಲ್ಲ, ಮೋಸ್ಟ್ ಆಫ್ ದೆಮ್ ಆರ್ ಪೇಯ್ಡ್, ರೈಟ್? ತೊಗೊಳ್ಳಿ. ಏನು ನೀವು ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗಿ 20 ಲಕ್ಷ 30 ಲಕ್ಷ ಮ್ಯಾನೇಜ್ಮೆಂಟ್ ಕೊಡೋ ಬದಲು ಇಲ್ಲ ಒಂದು 10,000-15,000 ಕೊಟ್ಟು ಮಾಕ್ ಟೆಸ್ಟ್ ತೊಗೊಳ್ಳೋದ್ರಲ್ಲಿ ತಪ್ಪೇ ಇಲ್ವಲ್ಲ. ಇಟ್ ಕ್ಯಾನ್ ಸೇವ್ ಲಾಟ್ಸ್ ಆಫ್ ಮನಿ, ರೈಟ್? ಆ್ಯಂಡ್ ಸ್ಪೆಂಡಿಂಗ್ 10,000 or 15,000 ಟು ಗೆಟ್ ಅ ಮಾಕ್ ಟೆಸ್ಟ್ ಆ್ಯಂಡ್ ಫಾರ್ ಯುವರ್ ಓನ್ ಕರಿಯರ್ ಈಸ್ ಅಬ್ಸಲ್ಯೂಟ್ಲಿ ನೋ ರಾಂಗ್, ಕರೆಕ್ಟ್ ಅಲ್ವ? ಮಾಕ್ ಟೆಸ್ಟ್ಗಳನ್ನ ತೊಗೊಳ್ಳಿ, ಅಥವಾ ನೀವೇ ಬೇರೆ ಬೇರೆ ಸೋರ್ಸಸ್ಗಳಿಂದ ಸಿಗುತ್ತೆ ನಿಮಗೆ, ಫ್ರೆಂಡ್ಸ್ ಎಲ್ಲ ವಾಟ್ಸಪ್ಪಲ್ಲಿ ಸರ್ಕ್ಯುಲೇಟ್ ಮಾಡ್ತಾರೆ, ಆ ಕ್ವೆಶನ್ಸ್ನ ತೊಗೊಳ್ಳಿ, ಸಾಲ್ವ್ ಮಾಡಿ. ಒಂದು ಕ್ವೆಶನ್ನ ಸಾಲ್ವ್ ಮಾಡೋಕ್ಕೆ ನಿಮಗೆ 1 minute 25 seconds ಇರುತ್ತೆ, ಬಟ್ ಮೇಕ್ ಶೋರ್ ದಟ್ ಯು ವಿಲ್ ಸಾಲ್ವ್ ವಿದಿನ್ 40-50 seconds. ಯಾವ ಥರ ಸಾಲ್ವ್ ಮಾಡಬೇಕು, ಯಾವ ಥರ ನಮ್ಮ ಸ್ಪೀಡ್ನ ಪಿಕಪ್ ಮಾಡಬೇಕು ಅಂತಂದರೆ ಅದೆಲ್ಲ ಅದಕ್ಕೂ ಸೊಲ್ಯೂಷನ್ಸು ನಿಮಗೆ ನಾನು ಟೀಚ್ ಮಾಡೋ ವೀಡಿಯೋಸಲ್ಲಿ ಸಿಗುತ್ತೆ. ಸೊ ಇವಾಗ ಕುತ್ಕೊಂಡು ಹೇಳ್ಬೋದು, ಬಟ್ ಇಟ್ಸ್ ಯೂಸ್ಲೆಸ್. ಸೊ ನಿಮಗೆ ಪ್ರಾಪರಾಗಿ ಅದ್ರ ಬಗ್ಗೆ ನಾಲೆಜ್ ಬರಬೇಕು, ಯಾವ ಥರ ನಾವು ಆ ಕ್ವೆಶನ್ಸ್ನ ಅಪ್ರೋಚ್ ಮಾಡಬೇಕು, ನಾರ್ಮಲ್ ಪಿ ಯು ಬೋರ್ಡ್ಗೂ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಯಾವ ನಮ್ಮನ್ನು ನಾವು ರೂಪಿಸ್ಕೊಳ್ಬೇಕು ಅನ್ನೋದನ್ನು ನಾವು ಡೆಫಿನೆಟಾಗಿ ಕ್ವೆಶನ್ ಸಾಲ್ವ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ, ಸರಿನಾ? ಸೊ ಇವಾಗ ನಾನು ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡೋದು ಯಾವುದು ಅಂತಂದರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ ಎವ್ರಿ ಇಯರ್ ಸ್ಟಾರ್ಟಿಂಗ್ ಫ್ರಮ್ 2014 ತೊಗೊಂಡಿದ್ದೀನಿ. 2014 2020 ಮಿನಿಮಮ್ 3 questions ಬಂದೇ ಬಂದಿದೆ, ಮ್ಯಾಕ್ಸಿಮಮ್ 4 ಇದೆ, ಸರಿನಾ? ಸೊ ಮಿನಿಮಮ್ 3 questions, ಮ್ಯಾಕ್ಸಿಮಮ್ 4 questions. ತುಂಬ ಸಿಂಪಲ್ ಕ್ವೆಶನು, ಈಸಿಯಾಗಿ ನಾವೇನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ನಾನೇನು ಮಾಡ್ತೀನಿ, ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ತೀನಿ, ಸ್ಟಾರ್ಟಿಂಗ್ ಫ್ರಮ್ 2014-2020 ಎಲ್ಲ ಪ್ರೀವಿಯಸ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ತೀನಿ. ಅವಾಗ ನಿಮಗೆ ಏನೇನು ಕಾನ್ಸೆಪ್ಟ್ಸ್ ಬೇಕೋ ಆ ಕಾನ್ಸೆಪ್ಟ್ಸ್ನ ಆ ಕ್ವೆಶನ್ ಬಂದಾಗ ಹೇಳ್ಕೊಡ್ತೀನಿ. ಅಂದರೆ ಮೊದಲೇ ಕಾನ್ಸೆಪ್ಟ್ಸ್ನ ಹೇಳ್ಕೊಟ್ಬಿಟ್ಟು ಆಮೇಲೆ ಕ್ವೆಶನ್ಸ್ ಮಾಡೋದಕ್ಕಿಂತ ನಮ್ಗೆ ಆಲ್ರೆಡಿ ಗೊತ್ತು, ಗೊತ್ತಿದೆಯೋ ಗೊತ್ತಿಲ್ವೋ, ಅಟ್ ಲೀಸ್ಟ್ ವಿ ಹ್ಯಾವ್ ಅಟೆಂಡೆಡ್ ಸಮಥಿಂಗ್, ವಿ ನೋ ಸಮಥಿಂಗ್, ರೈಟ್? ಅದರಿಂದ ನಾನೇನು ಮಾಡಿ ಆ ಕ್ವೆಶನ್ ಬಂದಾಗ ಆ ಕ್ವೆಶನ್ ರಿಲೇಟೆಡ್ ಕಾನ್ಸೆಪ್ಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಆ ಕ್ವೆಶನ್ ರಿಲೇಟೆಡ್ ಶಾರ್ಟ್ಕಟ್ಸ್ ಇದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದಟ್ಸ್ ಅ ಬೆಸ್ಟ್ ವೇ ದೆನ್. ಸೊ ಫಸ್ಟ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿಂದ ಸ್ಟಾರ್ಟ್ ಮಾಡೋಣ, ಆಯ್ತಲ್ವಾ? 3-4 marks ಬರುತ್ತೆ. ಸೆಕೆಂಡ್ ಚಾಪ್ಟರ್ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್, ಎರಡನ್ನೂ ಕ್ಲಬ್ ಮಾಡ್ತಿದ್ದೀನಿ, ಸರಿನಾ? ಸೊ 2 different chapters ಬಿಟ್ಟು ಎರಡನ್ನೂ ಕ್ಲಬ್ ಮಾಡಿದ್ರೆ 6 marks ಗ್ಯಾರಂಟಿ ಬರುತ್ತೆ, ಅಥವಾ 5-6 marks ಅಂತೂ ಬರುತ್ತೆ. ಇಲ್ಲಿ 3-4 ಅಲ್ಲಿ 5-6 ಎರಡನ್ನೂ ಸೇರಿಸ್ಕೊಂಡ್ರೆ ಡೆಫಿನೆಟಾಗಿ 8-10 marks ಬರುತ್ತೆ ನಿಮಗೆ, ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್ ಪ್ಲಸ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಎಷ್ಟು ಸಿಂಪಲಾಗಿ ಸ್ಕೋರ್ ಮಾಡ್ಬೋದು ಅಂದರೆ ಸಿ ಇ ಟಿನಲ್ಲಿ ಅಷ್ಟು ಸಿಂಪಲಾಗಿ ಸ್ಕೋರ್ ಮಾಡ್ಬೋದು. ನಾವುಗಳೇ ಅದನ್ನು ಕಷ್ಟ ಅಂದ್ಕೊಂಡು ನಾವುಗಳೇ ಅದನ್ನು ಏನಂತ ಬೇಡ ನಮಗೆ ತುಂಬ ಕಷ್ಟ ಇದೆ, ತುಂಬ ಅಡ್ವಾನ್ಸ್ಡಾಗಿ ಕ್ವೆಶನ್ಸ್ ಕೇಳ್ತಾರೆ, ಬೇರೆ ಬೇರೆ ಕ್ವೆಶನ್ಸ್ ಕೇಳ್ತಾರೆ ಅಂತ, ಇಲ್ಲ ಇಲ್ಲ ಅದೆಲ್ಲ ಸುಳ್ಳು, ಕ್ವೆಶನ್ಸ್ ತುಂಬ ಸಿಂಪಲಾಗಿ ಕೇಳ್ತಾರೆ, ಸರಿನಾ? ಸೊ ಮೇಕ್ ಶೋರ್ ದಟ್ ಔಟ್ ಆಫ್ 180 marks ನೀವು 100+ ಸ್ಕೋರ್ ಮಾಡಿದ್ರೆ ನಿಮ್ಮ ರ್ಯಾಂಕಿಂಗ್ ತುಂಬ ಅತ್ಯುತ್ತಮವಾಗಿರುತ್ತೆ, ನಿಮಗೊಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ, ನೀವೊಂದು ಒಳ್ಳೆ ಕರಿಯರ್ನ ಬಿಲ್ಡಪ್ ಮಾಡ್ಕೋಬೋದು, ಸರಿನಾ? ಸೊ ದ ಬೆಸ್ಟ್ ಇನ್ಸ್ಟಿಟ್ಯೂಟ್ ಯು ಆರ್ ಗೆಟಿಂಗ್ ಇನ್ ಟು ದ ಬೆಸ್ಟ್ ಕರಿಯರ್ ಯು ಹ್ಯಾವ್ ಡನ್. ಸೊ ಈ ಒಂದು ಪ್ಲ್ಯಾಟ್ಫಾರ್ಮ್ನ ನಾವೇನು ಇವಾಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಇದನ್ನು ಯೂಸ್ ಮಾಡ್ಕೊಳ್ಳಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸರಿನಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅವರ್ ಚಾಪ್ಟರ್ ನಂಬರ್ 1 ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್.